ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಒಂದೇ ಸಾಧಾರಣ ರೈಲಿನ ಬಗ್ಗೆ ನೋಡೋಣ. ಒಂದೇ ಸಾಧಾರಣ ರೈಲಿನಲ್ಲಿ ಒಟ್ಟು 2 ಇಂಜಿನ್ ಬರುತ್ತೆ, ರೈಲಿನ ಮುಂಭಾಗ ಮತ್ತು ರೈಲಿನ ಹಿಂಭಾಗ. ಅದಕ್ಕೆ ಇದನ್ನು ಪುಷ್ಪುಲ್ ಇಂಜಿನ್ ಅಂತ ಕರಿತೀವಿ ಅಥವಾ ಪುಷ್ಪುಲ್ ಟೆಕ್ನಾಲಜಿ ಅಂತ ಕರಿತೀವಿ. ಈ ಸೇಮ್ ಟೆಕ್ನಾಲಜಿ ಒಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಕೂಡ ಇದೆ. ಪುಷ್ಪುಲ್ ಟೆಕ್ನಾಲಜಿ ಅಂತ ಹೇಳಿದ್ರೆ ರೈಲಿನ ಒಂದು ಇಂಜಿನ್ ಪುಷ್ ಮಾಡುತ್ತೆ, ಇನ್ನೊಂದು ಇಂಜಿನ್ ಪುಲ್ ಮಾಡುತ್ತೆ. ಅದಕ್ಕೆ ಪುಷ್ಪುಲ್ ಟೆಕ್ನಾಲಜಿ ಅಂತ ಕರಿತೀವಿ. ಮತ್ತು ಈ ರೈಲಿನ ಮೇಜರ್ ಅಪ್ಗ್ರೇಡೇಷನ್ ಅಂತ ಬಂದರೆ ಕೋಚಸ್ ಆಗಿರಲಿ, ಟಾಯ್ಲೆಟ್ ಆಗಿರಲಿ, ಮತ್ತು ಸಸ್ಪೆನ್ಷನ್ ಆಗಿರಲಿ, ಪ್ರತಿಯೊಂದು ಕೂಡ ನಾರ್ಮಲ್ ನೀವು ಓಲ್ಡ್ ಟ್ರೈನ್ ಏನು ನೋಡ್ತಿದ್ದೀರಾ ಅದಕ್ಕಿಂತ ತುಂಬ ಅಪ್ಗ್ರೇಡೇಷನ್ ಆಗಿದೆ. ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ ಏನೇನು ಅಪ್ಗ್ರೇಡ್ ಆಗಿದೆ ಈ ಟ್ರೈನಲ್ಲಿ ಅಂತ. ಈ ಟ್ರೈನಲ್ಲಿ ಕಪ್ಲಿಂಗ್ ಯೂಸ್ ಮಾಡಿರ್ತಾರಲ್ಲ, ಒಂದು ಕೋಚಿಂದ ಇನ್ನೊಂದು ಕೋಚ್ ಕನೆಕ್ಟ್ ಆಗಲಿಕ್ಕೆ, ಅದಕ್ಕೆ ಕಪ್ಲಿಂಗ್ ಅಂತ ನಾವು ಹೇಳ್ತೀವಿ. ಈ ಕಪ್ಲಿಂಗ್ ಡಿಸೈನ್ ಕೂಡ ಚೇಂಜ್ ಆಗಿದೆ. ಒಂದೇ ಭಾರತ್ ಪ್ರೆಸೆಂಟ್ಲಿ ಒಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಯಾವ ಥರ ಕಪ್ಲಿಂಗ್ ಇದೆ ಸೇಮ್ ಕಪ್ಲಿಂಗ್ ಇದರಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಮೇಜರ್ ಅಡ್ವಾಂಟೇಜ್ ಬಂದು ಜರ್ಕ್ ಫ್ರೀ ಎಕ್ಸ್ಪೀರಿಯನ್ಸ್, ನೀವು ಟ್ರಾವೆಲ್ ಮಾಡುವಾಗ ಯಾವುದೇ ರೀತಿ ಜರ್ಕ್ ಫೀಲ್ ಆಗಲ್ಲ. ಇದೊಂದು ಮೇಜರ್ ಅಪ್ಗ್ರೇಡೇಷನ್ ಅಂತ ಹೇಳ್ಬೋದು. ಮತ್ತು ಈ ರೈಲಿನ ಇಂಟೀರಿಯರ್ ನೋಡೋದಾದರೆ ಯಾವುದೇ ಮೇಜರ್ ಚೇಂಜಸ್ ಇಲ್ಲ. ಹಳೆ LSP ಕೋಚಲ್ಲಿ ನಾವು ಏನು ಇಂಟೀರಿಯರ್ ನೋಡ್ತಿದ್ದೀರಿ ಸೇಮ್ ಇಂಟೀರಿಯರ್ ಈ ಟ್ರೈನಲ್ಲಿ ಕೂಡ ಇದೆ. ಬಟ್ ಕಲರ್ ಕಾಂಬಿನೇಷನ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಹಳೆ LSP ಕೋಚಲ್ಲಿ ನಾವು ಬ್ರೌನ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ನೋಡ್ತಿದ್ವಿ, ಬಟ್ ಈ ಟ್ರೈನಲ್ಲಿ ಪಿಂಕ್ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ. ನೋಡ್ಲಿಕ್ಕೆ ಕೂಡ ಸ್ವಲ್ಪ ಚೆನ್ನಾಗೇ ಕಾಣಿಸುತ್ತೆ ಇದು. ಮತ್ತು ಈ ರೈಲಿನ ಮೇಜರ್ ಅಪ್ಗ್ರೇಡೇಷನ್ ಅಂತ ಹೇಳಿದ್ರೆ ಪುಷ್ಪುಲ್ ಇಂಜಿನ್, ಅದರ ಜೊತೆ ಇಂಜಿನ್ ಡಿಸೈನ್, ಎದುರುಗಡೆ ಡಿಸೈನ್ ಏನಿದೆ ಏರೋಡೈನಮಿಕ್ ಡಿಸೈನ್, ಇದು ಮೇಜರ್ ಅಪ್ಗ್ರೇಡೇಷನ್. ಅದ್ರ ಜೊತೆಗೆ ಸಸ್ಪೆನ್ಷನ್ ಆಗಿರಲಿ, ಕಪ್ಲಿಂಗ್ ಆಗಿರಲಿ, ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದರಿಂದ ಕಂಫರ್ಟ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಟ್ರೈನ್ ಒಳಗಡೆ. ಮತ್ತು ಬೇರೆ ಯಾವುದೇ ರೀತಿ ಮೇಜರ್ ಚೇಂಜಸ್ ಆಗಲಿಲ್ಲ. ಮತ್ತು ಈ ಟ್ರೈನು ಹಳೆ LSP ಟ್ರೈನ್ ನೀವು ಏನು ನೋಡ್ತಿದ್ದೀರಾ ಅದಕ್ಕೊಂದು ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬೋದು. ಮಾಹಿತಿಗಳ ಪ್ರಕಾರ ಇದು ಕಂಪ್ಲೀಟ್ಲಿ ನಾನ್ AC ಟ್ರೈನ್. ಈ ರೈಲಿನಲ್ಲಿ ಒಟ್ಟು 16 ಸ್ಲೀಪರ್ ಕೋಚ್, ಅದೇ ರೀತಿ 6 ಜನರಲ್ ಕೋಚ್ ಇದೆ. ಮತ್ತು ಈ ರೈಲಿನ ದರ ನಾರ್ಮಲ್ ಎಕ್ಸ್ಪ್ರೆಸ್ ಟ್ರೈನಿಗೆ ನಾವು ಏನು ಪೇ ಮಾಡ್ತಿದ್ದೀವಿ ಸೇಮ್ ಅಮೌಂಟ್ ಇರುತ್ತೆ, ಯಾವುದೇ ರೀತಿ ಜಾಸ್ತಿ ಕೊಡಬೇಕಂತ ಇಲ್ಲ. ಈ ರೈಲು ಆಲ್ರೆಡಿ ಟೆಸ್ಟಿಂಗ್ ಹಂತದಲ್ಲಿ ಇದೆ ಇಂಡಿಯಾದಲ್ಲಿ, ಮೇ ಬಿ ಈ ವರ್ಷದ ಕೊನೆಯಲ್ಲಿ ಇದು ಲಾಂಚ್ ಆಗ್ಬೋದು. ಇದು ಈ ರೈಲಿನ ಬಗ್ಗೆ ಇರೋ ಮಾಹಿತಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.